ನಾನೇ ಹೇಳಲ್ಲ ಕೇಳ್ತಾರ ಮೇಸ್ಟ್ರು ವೈಫ್ ಆಗಿದ್ದೀರಾ, ಅದು ಮಾಡ್ರನ್ ಆಗಿ ಕಾಣ್ತಾ ಇದ್ದೀರಾ, ಮತ್ತೆ ಇಂಗ್ಲಿಷ್ ಪೇಪರ್ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಪಾತ್ರದ ಬಗ್ಗೆ ಟೈಟ್ಲ್ ಹೇಳಿದಾಗೆ ಕಾಳಿದಾಸ ಕನ್ನಡ ಮೇಷ್ಟ್ರು. ನಾನು ಕಾಳಿ ಇನ್ನೂ ಓ ಜ್ವರ ಹೇಳ್ಬೇಕಾ? ಓಕೆ ಓಕೆ. ಟೈಟ್ಲ್ ಹೇಳಿದಾಗೆ ಕಾಳಿದಾಸ ಕನ್ನಡ ಮೇಷ್ಟ್ರು, ನಾನು ಕಾಳಿ ಸರ್ ದಾಸ, ಸೊ ಕಾಳಿದಾಸ ಕನ್ನಡ ಮೇಷ್ಟ್ರು. ಆಫ್ಕೋರ್ಸ್ ಇಟ್ ಟೈಟಲ್ ರೋಲ್ ಜಗ್ಗೇಶ್ ಸರ್ದು. ನಾನು ಅವ್ರ ಒಂದು ಆಪೋಸಿಟಲ್ಲಿ ಬರ್ತೀನಿ, ಅವರು ಕನ್ನಡ ಮೇಷ್ಟ್ರು ಆದರೆ ನಾನು ಇಂಗ್ಲೀಷ್ ಪರವಾಗಿರ್ತೀನಿ ಇಡೀ ಸಿನಿಮಾಲ್ಲಿ. ಸೊ ಪ್ರತಿಯೊಂದು ಮನೆಯಲ್ಲೂ ಒಂದು ಡಿಬೇಟ್ ನಡೀತಾನೆ ಇರುತ್ತೆ, ಇಲ್ಲ ಇಂಗ್ಲೀಷ್ ಸ್ಕೂಲ್ಗೆ ಹಾಕಬೇಕು, ಅವ್ನು ಇಂಗ್ಲೀಷ್ ಕಲಿಬೇಕು, ಒಂದೊಳ್ಳೆ ಜಾಬ್ ಸೇರ್ಕೊಳ್ಬೇಕು ಅಂತ. ಸೊ ಅದು ಪ್ರತಿಯೊಂದು ಮನೆಯ ಕಥೆ. ಇಂಗ್ಲೀಷ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಬಟ್ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕನ್ನಡ ನಮ್ಮ ಭಾಷೆ ಯಾಕೆ ಇಂಪಾರ್ಟೆಂಟು. ಅಥವಾ ಇಂಗ್ಲೀಷ್ ಅಂತ ಹೇಳಿದಾಗ ನಾಲೆಜ್ ಅಲ್ಲ, ಇಂಗ್ಲೀಷ್ ಇಸ್ ಜಸ್ಟ್ ಅ ಲ್ಯಾಂಗ್ವೇಜ್ ಅಂತ ಐ ಥಿಂಕ್. ನಾನು ಮುಹೂರ್ತಕ್ಕೆ ಬಂದಾಗೂ ನಾನು ಇದೆಲ್ಲ ಇದೇ ಸೇಮ್ ಹೇಳಿದ್ದೆ ನಾನು. ಸೊ ಈ ಸಿನಿಮಾಲಿ ನನ್ನ ಪಾತ್ರ ಒಂದು ಇಂಗ್ಲೀಷ್ ಪರವಾಗಿರುವಂಥ ಹೆಂಡತಿ, ಅವ್ರು ಕನ್ನಡ ಮೇಷ್ಟ್ರು ಆದರೂ ಕೂಡ. ಸೊ ಒಂದು ಮಗುನ ಯಾವ ರೀತಿಯಲ್ಲಿ ಬೆಳೆಸ್ಬೇಕು, ಅವ್ರು ಕನ್ನಡ ಪರವಾಗಿದ್ದರೆ ನಾನು ಇಲ್ಲ ಇಂಗ್ಲೀಷೇ ಕಲಿಸ್ಬೇಕು, ಅದೇ ಹೇಳಿದಾಗೆ ನಾನು ಪ್ರತಿಯೊಂದು ಮನೆಯ ಕಥೆ ಸೇಮ್ ಥಿಂಗ್. ಏನು ಇಂಪ್ರೆಸ್ ಆಯ್ತು ನಿಮ್ಗೆ ಈ ಕಥೆ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ? ಯಾಕಂದರೆ ಸಾಕಷ್ಟು ಚೂಸಿ ಆಗಿದ್ದೀರಾ ನೀವು. ಯಾ ಈ ಪಾತ್ರ ಏನು ನಿಮ್ಮನ್ನು ಕಾಡ್ತು ಮಾಡಬೇಕು ಅಂತ ಅರ್ಥ? ಫಸ್ಟ್ ನನಗೆ ಕವಿರಾಜ್ ಸರ್ ಕಥೆ ಹೇಳಿದಾಗ, ಸರ್ ಕಥೆ ತುಂಬ ಚೆನ್ನಾಗಿದೆ ಬಟ್ ನಾನು ಮಾಡ್ತೀನೋ ಇಲ್ವಂತ ಡೌಟ್ ಅಂತ ಹೇಳಿದ್ದೆ. ಯಾಕೆ ಅಂದರೆ ಒಂದು ಟರ್ನಿಂಗ್ ಬರುತ್ತೆ ಸಿನಿಮಾಲ್ಲಿ, ಆ ಟರ್ನಿಂಗ್ ನನಗೆ ಏನೋ ಒಂದು ಹೊಡಿತಾ ಇತ್ತು, ಇಲ್ಲ ಬೇಡ ನಾನು ಅದು ಮಾಡೋದು ಚೆನ್ನಾಗಿರಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಇವಾಗ ಹೇಳಿದ್ರೆ ಕಥೆನೇ ಗೊತ್ತಾಗ್ಬಿಡುತ್ತೆ, ಸೊ ಹೇಳೋದು ಬೇಡ ಅನಿಸುತ್ತೆ. ಬಟ್ ಆ ಟರ್ನಿಂಗ್ ನಾನು ಸರ್ಗೆ ಹೇಳಿದೆ, ಸರ್ ಇದು ನನ್ನ ಪ್ರಾಬ್ಲಮ್ಮು, ನನಗೇನೋ ಒಂದು ಡೌಟ್ ಆಗ್ತಾಯಿದೆ ಮಾಡಬೇಕಾ ಬೇಡವಾ ಅಂತ ಗೊತ್ತಾಗ್ತಿಲ್ಲ ಅಂದರೆ ಓಕೆ ಯೋಚನೆ, ನೀವು ಒಂಚೂರು ಟೈಮ್ ತೊಗೊಳ್ಳಿ, ನಾವು ಒಂಚೂರು ಟೈಮ್ ತೊಗೊಳ್ಳಿ. ಒಂದು 3 hours ಆದಮೇಲೆ ಸರ್ ಫೋನ್ ಮಾಡಿದ್ರು, ನಾನು ಒಂದು ಕಾಫಿ ಶಾಪ್ಗೆ ಹೋದೆ ಆಫೀಸಿಂದ, ಯೋಚನೆ ಮಾಡ್ತಾಯಿದ್ದೆ ಮಾಡಲಾ ಬೇಡವಾ ಅಂತ. ಸರ್ ಫೋನ್ ಮಾಡಿದ್ರು, ಸರ್ ಫೋನ್ ಮಾಡಿಬಿಟ್ಟು ಬನ್ನಿ ನೀವು ವಾಪಸ್ ಆಫೀಸ್ಗೆ ಅಂದರೆ ನಾನು ಹೋದೆ. ಅದು ನಿಮ್ಮ ಪ್ರಾಬ್ಲಮ್ ಏನಾಗ್ತಿದೆ ಅದನ್ನು ಒಂಚೂರು ಚೇಂಜ್ ಮಾಡಿದ್ರೆ ಮಾಡ್ತೀರಾ ಅಂತ ಕೇಳಿದ್ರು. ನಾನು ಡೆಫಿನೆಟ್ಲಿ ಅಜ್ಜಿ ಚೇಂಜ್ ಏನು ಮಾಡಿದ್ರು ಅಂತ ಇನ್ನೊಂದ್ಸಲ ನರೇಷನ್ ಕೇಳಿದಾಗ, ಇಟ್ ವಾಸ್ ಬ್ಯೂಟಿಫುಲ್, ಈ ಸಿನಿಮಾ ಕರೆಕ್ಟಾಗಿರೋ ನನ್ನ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿರೋ ಒಂದು ಟ್ವಿಸ್ಟ್ ಕೊಡುತ್ತೆ ಅಂತ ಅನ್ನೋದು ಅಂತ ಹೇಳೋಣ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ನಾನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇಂಗ್ಲೀಷ್ ಕನ್ನಡ ಪ್ರಾಬ್ಲಮ್ಮು. ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ಇಂಗ್ಲೀಷ್ 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 ಅಂತ ನಾನು ತುಂಬ ತಲೆಯಲ್ಲಿ ಹಾಕಿ ಇವಾಗಲೂ ಕೂಡ ನಾನು ಮೀಡಿಯಾನ ಅಡ್ರೆಸ್ ಮಾಡಬೇಕು ಅಥವಾ ಯಾರ ಜೊತೆ ಆದರೂ ಮಾತಾಡಬೇಕು ಆದರೆ ಫಸ್ಟ್ ಇಂಗ್ಲೀಷ್ ಬರುತ್ತೆ ಬಾಯಲ್ಲಿ. ನಾನು ಯೋಚನೆ ಮಾಡೋದು ಇಂಗ್ಲೀಷ್ ಅಂದರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಯೋಚನೆ ಮಾಡ್ತೀರಾ ಅನ್ನೋದು ಇನ್ನೊಂದು ಪಾಯಿಂಟ್ ಇರುತ್ತೆ. ವಿಚ್ ಲ್ಯಾಂಗ್ವೇಜ್ ಡು ಯು ಥಿಂಕ್ ಇನ್? ಐ ಥಿಂಕ್ ಇನ್ ಇಂಗ್ಲೀಷ್. ಸೊ ನಾನು ಈಸಿಯಾಗಿ ಮಾತಾಡೋಕ್ಕೆ ಇಂಗ್ಲೀಷ್ ಬರುತ್ತೆ ಫಸ್ಟು. ಬಟ್ ನಾನು ತುಂಬ ಎಫರ್ಟ್ ಹಾಕ್ಬಿಟ್ಟು ಹೇಳಬೇಕು, ಇಲ್ಲ ನಾನು ಈ ಕನ್ನಡ ನಾನು ಮುಂಚೆನೂ ಹೇಳಿದಾಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಜಾಯಿನ್ ಆಗಿದ್ಮೇಲೆ ನಾನು ತುಂಬ ಅಭಿಮಾನ ಬಂದಿದ್ದು ಕನ್ನಡ ಭಾಷೆ ಮೇಲೆ. ಹೌದಲ್ಲ, ಎಲ್ಲ ಆ್ಯಕ್ಟ್ರೆಸ್ಸು ಅದೇ ರಾಜ್ಕುಮಾರ್ ಸರ್ ಅವರು ಇಂದ ಇವಾಗ ಜಗ್ಗೇಶ್ ಸರ್ವರೆಗೂ ಎಲ್ಲರೂ ಕನ್ನಡದ ಭಾಷೆ ಬಗ್ಗೆ ಇಷ್ಟೊಂದು ಹೇಳ್ತಾರೆ, ಏನು ಭಾಷೆ ಹಾಗೆ ಅಂತ ಸಿನಿಮಾ ಇಂಡಸ್ಟ್ರಿ ಬಂದಮೇಲೆ ನಂಗೆ ಅರ್ಥ ಆಗಿದ್ದು. ನನಗೂ ಕೂಡ ನನ್ನ ಭಾಷೆ ಮೇಲೆ ಹೆಮ್ಮೆ ಆಗಿರಬೇಕು, ನಾನು ಹೆಮ್ಮೆಯಿಂದ ಹೇಳ್ಕೊಡ್ಬೇಕು ನಾನು ಕನ್ನಡದವಳು ಅಂತ. ಅಥವಾ ನಾನು ಟ್ರಾವೆಲಿಂಗ್ ಆದರೂ ಅಲ್ಲಿ ಇಲ್ಲಿ ಹೋದರೆ ಯಾರಾದರೂ ಕನ್ನಡದವ್ರು ಸಿಕ್ಕರೆ ನಮ್ಮ ಕನ್ನಡ ಭಾಷೆ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ಆವಾಗ ನಂಗೆ ಅರ್ಥ ಆಯಿತು ಓಕೆ ಕನ್ನಡ ಭಾಷೆ ಅಂತ. ಸೊ ಅದನ್ನು ಈ ಸಿನಿಮಾಲಿ ನೀವು ನೋಡ್ತೀರಾ, ಪ್ರತಿಯೊಬ್ಬರೂ ನೋಡಲೇಬೇಕು. ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಪ್ರತಿಯೊಬ್ಬರು ನೋಡಲೇಬೇಕು. ಎಜುಕೇಷನ್ ಸಿಸ್ಟಮ್ ಬಗ್ಗೆ ಇದೆ, ಎಲ್ರಿಗೂ ರಿಲೇಟ್ ಆಗುವಂಥ ಸಿನಿಮಾ, ಯೂನಿವರ್ಸಲ್ ಸಬ್ಜೆಕ್ಟ್. ವಾಚ್ ಇಟ್. 3 cinema ಮಿಸ್ ಆಯಿತು ಸರ್ ಜೊತೆ. ಸಿನಿಮಾ ಹೆಸರುಗಳು ಹೇಳೋದು ಬೇಡ ಅನಿಸುತ್ತೆ, ಮಾಡಿಲ್ಲ ಅಲ್ವಾ, ಯಾಕೆ ತಗೊಳ್ಳೋದು ಹೆಸರು? ಸೊ ಐ ಥಿಂಕ್ ಸರ್ ಕೋಪ ಮಾಡ್ಕೊಂಡಿದ್ರು ಆವಾಗ, ಹಿಂಗೆ ಮಾಡಿಲ್ಲ ಸಿನಿಮಾ ಅಂತ ನನ್ನ ಜೊತೆ. ಬಟ್ ನಮಗೇನು ಅನಿಸುತ್ತೆ, ಈ ಸಿನಿಮಾ ಕರೆಕ್ಟಾಗಿರುತ್ತೆ ನಾನು ಸರ್ ಕಾಂಬಿನೇಷನಲ್ಲಿ. ಬಹುಶಃ ಆ ಎಲ್ಲ ಸಿನಿಮಾ ಮಾಡೋದಕ್ಕಿಂತ ಈ ಸಿನಿಮಾ ಮಾಡಿದ್ದು ಪರ್ಫೆಕ್ಟ್ ಆಯಿತು ಅಂತ ನನಗೆ ಅನಿಸುತ್ತೆ. ಇಷ್ಟೊತ್ತು ಹೌದು ಜಗ್ಗೇಶ್ ಸರ್ ಐ ಥಿಂಕ್ ನಾನು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ದೆ. ಸರ್ವರ್ ಸೋಮಣ್ಣ ಸಿನಿಮಾ ನೋಡಿದ್ದೆ, ಫಸ್ಟ್ ಕಾಮಿಡಿ ಫಿಲ್ಮು ಕನ್ನಡ, ಫಸ್ಟ್ ಕನ್ನಡ ಕಾಮಿಡಿ ಫಿಲ್ಮು ಜಗ್ಗೇಶ್ ಸರ್ ಅವರ ಫಸ್ಟ್ ಸಿನಿಮಾ ನಾನು ನೋಡಿದ್ದು ಸರ್ವರ್ ಸೋಮಣ್ಣ. ಯಾ ಇವರು ಹಿಂಗೆ ನನಗೆ ಒಂಥರ ಅವರು ಆ ಕ್ಯಾರೆಕ್ಟ್ರ್ ನೋಡಿದ್ಮೇಲೆ ತುಂಬ ದೊಡ್ಡ ಕ್ರಶ್ ಆಗಿತ್ತು ನನಗೆ, ಇಷ್ಟು ಚೆನ್ನಾಗಿದೆ ಅಲ್ಲ ಕ್ಯಾರೆಕ್ಟ್ರು ಅಂತ. ಸೊ ಇವಾಗ ಜಗ್ಗೇಶ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ಇಟ್ಸ್ ವೆರಿ ಸರ್ರಿಯಲ್, ಆ್ಯಕ್ಚುಲಿ ಸರ್ರಿಯಲ್ ಎಕ್ಸ್ಪೀರಿಯನ್ಸು. ಅವ್ರನ್ನ ನೋಡಿದಾಗೆಲ್ಲ ಒಂದೊಂದ್ಸಲ ನಾನು ಶೂಟಿಂಗಲ್ಲಿ ಅವರು ಡೈಲಾಗ್ ಹೇಳಬೇಕಾದ್ರೆ ಬಾಯ್ ತೆಗೆದ ನೀನು ನಿಮ್ಮ ಡೈಲಾಗ್ ನೆಕ್ಸ್ಟು ಅಂತ ಹೇಳೋರು. ಸೊ ಸಾರಿ ಸಾರಿ ಇನ್ನೊಂದು ತೊಗೊಳ್ಳೋಣ ಅಂತ. ಸೊ ನನಗೆ ಆ ರೀತಿಯಲ್ಲಿ ನಾನು ಅವ್ರು ನೋಡಿಬಿಟ್ಟು ಬೆಳೆದಿದ್ದೀನಿ. ಸೊ ಇಟ್ ವಾಸ್ ಅಮೇಝಿಂಗ್ ಟು ವರ್ಕ್ ವಿತ್ ಹಿಮ್. ಆಯ್ತಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು.